ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಮಾಮ್ ರತ್ನ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಇರೋವಂಥ ಮಕ್ಕಳಿಗೆ CVC ವರ್ಡ್ಸ್ ಬರುತ್ತಲ್ಲ, 3 letter ವರ್ಡ್ಸನ್ನು ಅದನ್ನು DIY ಆ್ಯಕ್ಟಿವಿಟೀಸ್ ಮೂಲಕ ಹೇಗೆ ಈಸಿಯಾಗಿ ಓದೋದಕ್ಕೆ ಹೇಳ್ಕೊಡ್ಬೋದು ನಾವೇ ಮನೇಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. 3 letter ವರ್ಡ್ಸ್ ಎಲ್ಲ ಮಕ್ಕಳು ಈಸಿಯಾಗಿ ಓದ್ತಾರೆ ಈ ರೀತಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋದ್ರಿಂದ. ಸೊ ಎಲ್ ಕೆ ಜಿ ಯು ಕೆ ಜಿ ಅಂತಲೇ ಅಲ್ಲ, ಇನ್ನೂ ಯಾರಿಗೆ 2 letter ವರ್ಡ್ 3 letter ವರ್ಡ್ಸ್ ಎಲ್ಲ ಓದೋದಕ್ಕೆ ಕಷ್ಟ ಆಗ್ತಿದೆ, ಓದ್ತಾ ಇಲ್ಲ ಅಂತ ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟೀಸ್ ಮೂಲಕ ನಾವು ಓದೋದನ್ನು ಹೇಳ್ಕೊಟ್ರೆ ಅವರು ಈಸಿಯಾಗಿ ಓದ್ತಾರೆ. ಸೊ ಈ DIY ಆ್ಯಕ್ಟಿವಿಟೀಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದೇ ರೀತಿ ತುಂಬ ವಿಡಿಯೋಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ A4 ಸೈಜ್ ಕಲರ್ ಶೀಟ್ಸ್ನ ತೊಗೊಂಡಿದ್ದೀನಿ. ನೀವು ವೈಟ್ ಶೀಟ್ ಕೂಡ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ A4 ಸೈಜ್ ಕಲರ್ ಶೀಟ್ ಇತ್ತು ಅಂತ ತಗೊಂಡಿದ್ದೀನಿ. ಮಕ್ಳಿಗೂ ಖುಷಿಯಾಗುತ್ತೆ, ಕಲರ್ ಕಲರ್ ನೋಡಿ ಅವ್ರಿಗೆ ಓದೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಕಲರ್ ಶೀಟ್ಸ್ನ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಈ ರೀತಿ ಫೋಲ್ಡ್ ಮಾಡಿ ಮಾಡಿ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಮಾಲ್ ಬುಕ್ಸ್ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ಥರ ಸ್ಮಾಲ್ ಬುಕ್ಸ್ ಎಲ್ಲ ಕ್ಯೂಟಾಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಸಣ್ಣ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೀಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲೊಂದು ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ, ಬಟ್ಟೆ ತಂದಿರೋದು ಏನಾದರೂ ಈ ರೀತಿದು ಮನೇಲಿ ಇದ್ದೇ ಇರುತ್ತೆ ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ಸು. ಸೊ ನಾನಿಲ್ಲಿ ಇದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಶೀಟ್ಸ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಕಲರ್ ಶೀಟ್ಸು, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದ್ರ 2 ರಷ್ಟು ಅಗಲ ಇರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಲರ್ ಶೀಟ್ಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ನಾನಿಲ್ಲಿ ಇಟ್ಟು ಸ್ಟ್ಯಾಪ್ಲರಿಂದ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಿನ್ ಮಾಡ್ಕೊಂಡಾದ್ಮೇಲೆ ನಾನು ಮಾರ್ಕರ್ ಪೆನ್ನಿಂದ ನಾನಿಲ್ಲಿ ಓವಲ್ ಐ ಬ್ಲೆಂಡಿಂಗ್ 2 letter ವರ್ಡ್ ಇಟ್ ಫ್ಯಾಮಿಲಿ ವರ್ಡ್ಸನ್ನು ನಾನಿಲ್ಲಿ ಬರೀತಾ ಇದ್ದೀನಿ. ಸೊ ನೀವು ಓವಲ್ ಎ ಬ್ಲೆಂಡಿಂಗ್ ಯು ಓ ಇ ಬ್ಲೆಂಡಿಂಗ್ ವರ್ಡ್ಸನ್ನು ನೀವು ಬರ್ಕೋಬೋದು. ನಾನಿಲ್ಲಿ ಐ ಬ್ಲೆಂಡಿಂಗ್ ವರ್ಡ್ಸ್ದು ಆ್ಯಕ್ಟಿವಿಟಿನ ಇಲ್ಲಿ ಮಾಡ್ತಾ ಇದ್ದೀನಿ. ಈ ರೀತಿ ಇಟ್ ಫ್ಯಾಮಿಲಿ ವರ್ಡ್ಸನ್ನು ಇಲ್ಲಿ ಬರಿತಾ ಇದ್ದೀನಿ. ಬಿಟ್ ಫಿಟ್ ಎಫ್ ಸೌಂಡ್ ಹೆಚ್ ಈ ರೀತಿ ಎಲ್ಲ ಇಟ್ ಫ್ಯಾಮಿಲಿ ವರ್ಡ್ಸ್ ಬರುತ್ತಲ್ಲ ಅದನ್ನು ಈ ಕಡೆ ನಾನು ಬರ್ಕೊಳ್ತಾ ಇದ್ದೀನಿ. ಕಾನ್ಸೊನೆಂಟ್ಸನ್ನು ಈ ರೀತಿ ಈ ಸೈಡ್ ಲೆಫ್ಟಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಟ್ ಫ್ಯಾಮಿಲಿ ವರ್ಡ್ಸ್ ಆಗೋಂಥ ಕಾನ್ಸೊನೆಂಟ್ಸನ್ನು ನಾನು ಈ ಸೈಡ್ ಬರ್ಕೊಳ್ತಾ ಇದ್ದೀನಿ. ಎಸ್ ಸೌಂಡ್ ಡಬ್ಲ್ಯೂ ವ ಈ ರೀತಿ ಬರ್ಕೊಂಡ್ಮೇಲೆ ಮಕ್ಳಿಗೆ ಈ ರೀತಿ ಹೇಳ್ಕೊಡಿ. ಇಟ್ ಇಟ್ ಬ ಇಟ್ ಬಿಟ್ ಇಟ್ ಫಿಟ್ ಇಟ್ ಹಿಟ್ ಈ ರೀತಿ ಹೇಳ್ಕೊಡೋದ್ರಿಂದ ಅವ್ರಿಗೆ ಈಸಿಯಾಗಿ 3 letter ವರ್ಡ್ಸ್ CVC ವರ್ಡ್ಸ್ ಎಲ್ಲ ಓದ್ಕೊಳ್ತಾರೆ. ನಾವು ಒಂದು ಸಾರಿ ಹೇಳ್ಕೊಟ್ರೆ ಸಾಕು, ಅವರು ಎಲ್ಲ ಅವರೇ ಚೆನ್ನಾಗಿ ಓದ್ಕೊಳ್ತಾರೆ. ಇಟ್ ಸಿಟ್ ಇಟ್ ಇಟ್ ಈ ರೀತಿ ಓದಿಸೋದ್ರಿಂದ ಅವ್ರಿಗೆ ಈಸಿಯಾಗಿ 3 letter ವರ್ಡ್ಸ್ ಎಲ್ಲ ಓದ್ಕೊಳ್ತಾರೆ. ಮತ್ತು ಬರೆಯೋದಕ್ಕೂ ಕೂಡ ಈ ಥರ ಸ್ಪೆಲ್ ಮಾಡಿ ಬರೆಯೋದಕ್ಕೂ ಈಸಿ ಆಗುತ್ತೆ. ಸೊ ನಾನು ಅದೇ ರೀತಿ ಇಟ್ ಫ್ಯಾಮಿಲಿ, ಇಗ್ ಫ್ಯಾಮಿಲಿ, ಇಮ್ ಫ್ಯಾಮಿಲಿ, ಇಡ್ ಇಪ್ ಫ್ಯಾಮಿಲಿ ವರ್ಡ್ ನಾನು ಐ ಬ್ಲೆಂಡಿಂಗ್ CVC ವರ್ಡ್ಸನ್ನೆಲ್ಲ ನಾನು ಈ ರೀತಿ ಆ್ಯಕ್ಟಿವಿಟೀಸ್ ಮೂಲಕ ಮಾಡಿದ್ದೀನಿ. ಸೊ ಈ ರೀತಿ ಮಾಡಿಸೋದ್ರಿಂದ ಮಕ್ಕಳಿಗೆ 3 letter ವರ್ಡ್ಸ್ ಎಲ್ಲ ಈಸಿಯಾಗಿ ಓದ್ತಾರೆ. ಯಾರು ಇಂಗ್ಲೀಷ್ ಓದೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಆ್ಯಕ್ಟಿವಿಟೀಸ್ ಮೂಲಕ ಓದಿಸೋದಕ್ಕೆ ಟ್ರೈ ಮಾಡಿದ್ರೆ ಅವರು ಖಂಡಿತ ಓದ್ತಾರೆ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.